ಬಸವಣ್ಣನವರ ಚಿಂತನೆ ಸಾಮಾಜಿಕ ನ್ಯಾಯದಡಿಯಲ್ಲಿ ಅವರು ಉತ್ತಮವಾದ ಕಾರ್ಯವನ್ನು ನಿರ್ವಹಿಸಿದರೆ ಸನ್ಮಾನ್ಯ ಈಶ್ವರಪ್ಪರು ರಾಜನ ಏನು ನಿವೃತ್ತಿಯನ್ನು ಘೋಷಣೆ ಮಾಡಿರೋ ತಕ್ಷಣ ವಾಪಸ್ ಪಡಿಬೇಕು ಮತ್ತು ನಮ್ಮ ಪಕ್ಷದ ಮುಖಂಡರು ಅವರ ಏನು ಪತ್ರವನ್ನು ಕಳಿಸಿದರೆ ಅದನ್ನು ಅಂಗೀಕಾರ ಮಾಡಬಾರ್ದು ಈಶ್ವರಪ್ಪ ಶಿವಮೊಗ್ಗ ಸ್ಪರ್ಧೆ ಮಾಡಬೇಕು ಒಬ್ಬ ಮಹಾನ್ ನಾಯಕ ಅವರ ಘೋಷಣೆ ನೋಡಿದರೆ ಬಹಳ ನಮಗೆ ದಿಗ್ಭ್ರಮೆ ಅವರು ತಕ್ಷಣ ಪುನರ್ ಪರಿಶೀಲನೆ ಮಾಡಿ ವಾಪಸ್ ಪಡಿಬೇಕಂತೇಳಿ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ವಿನಂತಿ ಮಾಡ್ತೀನಿ ಈಶ್ವರಪ್ಪ ಖುದ್ದಾಗಿ ಕರೆ ಮಾಡಿ ನಾನು ಮಾತಾಡ್ತೀನಿ ಧನ್ಯವಾದಗಳು ಈಶ್ವರಪ್ಪರು ಮತ್ತೊಮ್ಮೆ ಶಾಸಕರಾಗಿ ಅವರ ಮೇಲೆ ವಿನಾಕಾರಣ ಪ್ರತಿಪಕ್ಷಗಳು ಆರೋಪವನ್ನು ನಡೆಸಿದರು ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಷಡ್ಯಂತ್ರ ಮಾಡಿದ್ರು ಈಶ್ವರಪ್ಪರು ರಾಜೀನಾಮೆಯನ್ನು ಕೊಟ್ಟರು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ನಾ ಒಂದು ಈಶ್ವರಪ್ಪನಿಗೆ ಒತ್ತಾಯ ಮಾಡಿದ್ವಿ ನೀವು ರಾಜೀನಾಮೆಯನ್ನು ಕೊಡಬಾರ್ದು ವಾಪಸ್ ಪಡಿಬೇಕು ಅಂತ ವಿನಂತಿಯನ್ನು ಮಾಡಿದ್ವಿ ಕರೆ ಮಾಡಿ ನೇರ ಭೇಟಿ ಮಾಡಿ ಹೇಳ್ತೀವಿ ಈಗ ಹೇಳ್ತೀವಿ ಈಶ್ವರಪ್ಪರು ರಾಜೀನಾಮೆ ಅಲ್ಲ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದರೆ ಅದನ್ನು ತಕ್ಷಣ ವಾಪಸ್ ಪಡಿಬೇಕು ಸ್ಪರ್ಧೆ ಮಾಡಬೇಕು ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ಸಂದರ್ಭದಲ್ಲಿ ಬಂದೇ ಬರುತ್ತೆ ಅವರು ಉತ್ತಮ ಸಚಿವರಾಗಿ ಕಾರ್ಯ ನಿರ್ವಹಿಸಲಿ ಅಂತೇಳಿ ಅವ್ರ ಮೇಲೆ ಕಳಂಕ ಹೊರಿಸಿದ್ರು ಅಪವಾದ ಅಳಿಸಿ ಹಾಕಬೇಕು ಹಾಗಾಗಿ ಈಶ್ವರಪ್ಪ ರಾಜಕೀಯ ಮುಂದುವರಬೇಕು ಅಂತೇಳಿ ನಮ್ಗೆ ವಿನಂತಿ ಮಾಡ್ತೀವಿ ಧನ್ಯವಾದಗಳು ನಿವೃತ್ತಿ ಘೋಷಣೆ ಮಾಡಿದ್ರು ಮಗನಿಗೋಸ್ಕರ ನಿವೃತ್ತಿ ಅಲ್ಲ ಅವರ ಪುತ್ರ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿದ್ರೆ ಅವರು ಭಾರತೀಯ ಜನತಾ ಪಾರ್ಟಿ ಬೂತ್ ಮಂಡಲ ಕಾರ್ಯಕರ್ತರಾಗಿ ಬೆಳೀತಾರೆ ಅದು ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಇರಬೇಕಂತೇಳಿ ಒತ್ತಾಯ ಮಾಡ್ತೀವಿ ವಿನಂತಿ ಮಾಡ್ತೀವಿ